ಬೆಳಕಿನ ಹಬ್ಬ ದೀಪಾವಳಿಗೆ ದಿನಗಣನೆ ಆರಂಭವಾಗಿದೆ. ಹಬ್ಬಕ್ಕಾಗಿ ತರಹೇವಾರಿ ಹಣತೆಗಳು ಮಾರುಕಟ್ಟೆಗಳಿಗೆ ಲಗ್ಗೆಯಿಟ್ಟಿವೆ. ಆದರೆ ಈ ಮಕ್ಕಳು ಮಾಡುವ ಹಣತೆಗಳನ್ನೊಮ್ಮೆ ನೋಡಿ. ಇದು ಮಂಗಳೂರಿನ ಶಕ್ತಿನಗರದಲ್ಲಿರುವ ಸಾನ್ನಿಧ್ಯ ವಿಶೇಷ ಮಕ್ಕಳ ಶಾಲೆಯ ವಿದ್ಯಾರ್ಥಿಗಳು ತಯಾರಿಸಿರುವ ಸುಂದರವಾದ ಹಣತೆಗಳು. ಕುಂಬಾರರಿಂದ ನೇರವಾಗಿ ಮಣ್ಣಿನ ಹಣತೆಗಳನ್ನು ಖರೀದಿಸಿ ಈ ವಿಶೇಷಚೇತನ ಮಕ್ಕಳಿಗೆ ನೀಡಲಾಗುತ್ತೆ. 18 ವರ್ಷ ಮೇಲ್ಪಟ್ಟ ವಿದ್ಯಾರ್ಥಿಗಳು ಈ ಹಣತೆಗಳಿಗೆ ಬಣ್ಣ ಹಚ್ಚಿ ಟಿಕಲಿಗಳನ್ನು ಅಂಟಿಸುತ್ತಾರೆ. ವಿದ್ಯಾರ್ಥಿಗಳ ಹಣತೆಗಳಿಗೆ ಸ್ಥಳೀಯವಾಗಿ ಬೇಡಿಕೆ ಇದ್ದು ವಿದ್ಯಾರ್ಥಿಗಳೇ ಬಾಕ್ಸ್ಗೆ ತುಂಬಿಸಿ ಪ್ಯಾಕ್ ಮಾಡುತ್ತಾರೆ. ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಚಟುವಟಿಕೆಯಿಂದ ಇರಲು ಈ ರೀತಿ ಟಾಸ್ಕ್ಗಳನ್ನು ಮಕ್ಕಳಿಗೆ ನೀಡಲಾಗುತ್ತೆ. ಹೆಣ್ಣು ಮಕ್ಕಳು ಕ್ಯಾಂಡಲ್ಗಳನ್ನು ತಯಾರಿಸುತ್ತಾರೆ. ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಹಣತೆ, ಕ್ಯಾಂಡಲ್, ರಕ್ಷಾಬಂಧನದ ಸಂದರ್ಭದಲ್ಲಿ ರಾಖಿ, ಹೊಸ ವರ್ಷದ ಸಂದರ್ಭದಲ್ಲಿ ಮಕ್ಕಳು ಗ್ರೀಟಿಂಗ್ ಕಾರ್ಡ್ಗಳನ್ನು ತಯಾರಿಸುತ್ತಾರೆ. ಇಲ್ಲಿ ಮೂರು ವಿಭಾಗಗಳಾಗಿ ನಾವು ವಿಂಗಡಿಸಿದ್ದೇವೆ. ಒಂದು ಲೋವರ್ ಎಬಿಲಿಟಿಯ ಮಕ್ಕಳು, ಇವರು ಪ್ರೀ ವೊಕೇಷನಲ್ ಇರ್ತಾರೆ. ಇನ್ನು ಹೆಣ್ಣು ಮಕ್ಕಳ ಸೆಕ್ಷನ್, ಅದರಲ್ಲಿ ಹೋಮ್ ಸೈನ್ಸ್ ಅಂತ ಹೇಳ್ತೇವೆ. ಇನ್ನು ಮೂರನೇದಾಗಿ ವೊಕೇಷನಲ್ ಸೆಂಟರ್, ಇದರಲ್ಲಿ ಗಂಡು ಮಕ್ಕಳು, ಹೈಯರ್ ಎಬಿಲಿಟಿಯ ಮಕ್ಕಳು ಇರ್ತಾರೆ. ಇಲ್ಲಿ ಹೋಮ್ ಸೈನ್ಸ್ನಲ್ಲಿ ಕ್ಯಾಂಡಲ್ಗಳ ತಯಾರಿಯನ್ನು ನಾವು ಮಾಡ್ತಾ ಇದ್ದೇವೆ. ಅದನ್ನು ಬೀನಾ ಮೇಡಮ್ರವರು ಸಂಪೂರ್ಣ ಜವಾಬ್ದಾರಿ ವಹಿಸಿಕೊಂಡು ಮಾಡ್ತಾ ಇದ್ದಾರೆ. ಅಲ್ಲಿ ಹೆಣ್ಣು ಮಕ್ಕಳು ಗ್ಯಾಸ್ ಸ್ಟೌವಿನ ಬಳಕೆ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ಮೊದಲಿಂದ ತಿಳಿದುಕೊಂಡಿರೋದ್ರಿಂದ, ಅಂದರೆ ಅವರಿಗೆ ಮನೆಯ ಕೆಲಸಕ್ಕೆ ಬೇಕಾಗಿ ಅವರನ್ನು ನಾವು ಮೊದಲು ತಯಾರು ಮಾಡಿಟ್ಟಿರ್ತೇವೆ. ವರ್ಷವಿಡೀ ಮಕ್ಕಳಿಗೆ ಚಟುವಟಿಕೆಗಳನ್ನು ನೀಡಿ ಹುರಿದುಂಬಿಸುವ ಸಾನ್ನಿಧ್ಯ ಶಾಲೆಯ ಆಡಳಿತ ಮಂಡಳಿ ಕಾರ್ಯ ನಿಜಕ್ಕೂ ಪ್ರಶಂಸನೀಯವಾಗಿದೆ.